ರಾಜ್ಯ ಸರ್ಕಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಿಂದ ಕೂಡಿದೆ ಎಂದ ಡಿ ಸಿ ಎಂ ಮೂವತ್ತಾರು ಶಾಸಕರೆಲ್ಲರೂ ನಮ್ಮವರೇ ಎಂದ ಡಿ ಕೆ ಶಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಮುಸುಕಿನ ಗುದ್ದಾಟದ ಗುಸುಗುಸು ಪಿಸು ಪಿಸು ನಡುವೆಯೇ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಎಂಟ್ರಿ ಕೊಟ್ಟವರೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಲಕ್ಷ್ಮೀ ಬಾಳ್ಕರ್ ಅವ್ರಿಗೂ ಸರಿ ಇಲ್ಲ ಅನ್ನೋ ಚರ್ಚೆಗಳು ನಡೀತಾ ಇದೆ ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ಬೇಕಲ್ಲ ಬೆಳಗಾವಿಲಿ ಮಾತಾಡೋರು ಎಲ್ಲ ಗೊಂದಲಗಳಿಗೆ ತೇಪೆ ಹಚ್ಚುವಂಥ ಪ್ರಯತ್ನನೂ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ತುಂಬಾ ಜೋಶಲ್ಲಿದ್ದರು ಕರ್ನಾಟಕದಲ್ಲಿ ಮೀಡ್ಯಾದವ್ರಿಗೆ ಆನ್ಸರ್ ಅಂದರೆ ಬೆಂಗಳೂರಲ್ಲಿ ಮೀಡ್ಯಾದವ್ರಿಗೆ ಆನ್ಸರ್ ಕೊಟ್ಟು 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 ಈಗ ಬೆಳಗಾವಿ ಪತ್ರಕರ್ತರ ಪ್ರಶ್ನೆಗಳಿಗೆ ತುಂಬಾ ಜೋಶಲ್ಲಿ ಉತ್ತರ ಕೊಟ್ಟರು ಹೌದು ಬೆಳಗಾವಿಗೆ ಬಂದಿದ್ದೀನಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನೋ ಮೂಲಕ ಪರೋಕ್ಷವಾಗಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಕ್ಕೆ ಬಂದರು ಅಲ್ಲ ಸರ್ ಹಂಗಲ್ಲ ಸರ್ ಹಿಂಗೆ ಅಂದಾಗ ನೋಡ್ರಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತಾರು ಜನ ಶಾಸಕರು ಏನಿದ್ದಾರೆ ಅವರೆಲ್ಲರ ನಡುವಿನ ಒಡನಾಟ ಚೆನ್ನಾಗಿದೆ ಎಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ದೀವಿ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ಗೆ ಬಹುಮತ ಬಂದಾಗ ಅತಿ ದೊಡ್ಡ ಪ್ರಶ್ನೆ ಕಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯ್ತಾರ ಡಿ ಕೆ ಶಿವಕುಮಾರ್ ಆಯ್ತಾರ ಸಮಸ್ಯೆ ಬಗೆಹರಿತು ಈಸಿಯಾಗೋಯ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದರು ಎಲ್ಲಿವರೆಗೂ ಅದು ಅವ್ರಗಳಿಗೆ ಗೊತ್ತಿರೋ ಫಾರ್ಮುಲಾ ಅವ್ರಿಗೆ ಗೊತ್ತಿರೋ ಸೀಕ್ರೆಟ್ ಆನಂತರದಲ್ಲಿ ಮಿನಿಸ್ಟ್ಗಳ ವಿಚಾರದಲ್ಲಿ ಕಾಂಟ್ರವರ್ಸಿ ಆಗುತ್ತೆ ಇಲ್ಲ ಅಟ್ ಎ ಟೈಮ್ ಒಂದೇ ಸಲಕ್ಕೆ ಮೂವತ್ತ್ನಾಲ್ಕು ಜನರ ಕ್ಯಾಬಿನೆಟ್ನ ಕೂಡ ಫುಲ್ ಮಾಡಾಕಿದ್ರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸೇರಿದಂಗೆ ಅಲ್ಲೂ ಏನು ಗೊಂದಲಾಗಿಲ್ಲ ಆ ನಂತರದಲ್ಲಿ ಶುರುವಾಗಿದೆ ಲೆಟರ್ ಪಾಲಿಟಿಕ್ಸ್ ಅನುದಾನದ ವಿಚಾರದಲ್ಲಿ ಶಾಸಕರುಗಳು ನೇರವಾಗಿ ಸಿ ಎಂ ಅವರಿಗೆ ಪತ್ರವನ್ನು ಬರೆಯೋಕ್ಕೆ ಶುರು ಮಾಡಿದ್ರು ಅತಿ ದೊಡ್ಡ ಚರ್ಚೆ ಆಯಿತು ಬಿ ಜೆ ಪಿಗೆ ಅತಿ ದೊಡ್ಡ ಆಹಾರವಾಯಿತು ಜೆ ಡಿ ಎಸ್ಗೆ ಅತಿ ದೊಡ್ಡ ಆಹಾರವಾಯಿತು ಆದರೆ ನಂತರದಲ್ಲಿ ಅದಕ್ಕೆ ತೇಪೆಯನ್ನು ಹಚ್ಚಿ ಇದು ಅಭಿವೃದ್ಧಿ ವಿಚಾರದಲ್ಲಿ ಆಗಿರುವಂಥ ಗೊಂದಲ ಪಕ್ಷದಲ್ಲಿ ಅಲ್ಲ ಅಂತ ಹೀಗಾಗಿ ಅಭಿವೃದ್ಧಿಗಾಗಿ ಸಾವಿರ ಚರ್ಚೆ ಆಗುತ್ತೆ ಮನೆ ಬೆಳಿಬೇಕು ಅಂದರೆ ಮನೇಲಿರೋ ಮಕ್ಕಳು ಕಿತ್ತಾಡ್ಕೋಬೇಕು ಆದರೆ ಅದು ಮನೆ ಬೆಳವಣಿಗೆಗೆ ಪೂರಕವಾಗಿದ್ದರೆ ಓಕೆ ಮನೆ ಒಡೆಯೋಕೆ ಅಂದ್ಬಿಟ್ರೆ ಎಡವಟ್ಟು ಅಂಥದ್ದು ಇಲ್ಲ ಅಂದರು ಮತ್ತೆ ಲೆಟ್ರ್ ಪಾಲಿಟಿಕ್ಸ್ ನೇರವಾಗಿ ಎಲ್ಲ ಕಾಂಗ್ರೆಸ್ ಶಾಸಕರುಗಳನ್ನ ಕರೆದರು ಸುಮಾರು ಐವತ್ತು ಗಂಟೆಗಳ ಸಭೆಯನ್ನು ಮಾಡಿದ್ರು ಓಕೆ ಆ ಸಮಸ್ಯೆನೂ ಬಗೆಹರಿತು ಆ ನಂತರದಲ್ಲಿ ಶುರುವಾಯಿತು ಮೂವರು ಡಿ ಸಿ ಎಮ್ಗಳ ಕಿತ್ತಾಟ ಸಚಿವರಾಗಿರುವಂಥ ರಾಜಣ್ಣ ಅವರು ಹೇಳಿದ್ರು ಮೂರು ಜನ ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕು ಅದಕ್ಕೆ ಪರಮೇಶ್ವರ್ ಅವರು ಹೌದು ತಪ್ಪೇನು ಅಂದರು ಇದು ಕಾಂಗ್ರೆಸ್ನಲ್ಲಿ ಮತ್ತೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಪ್ರೂವ್ ಮಾಡಿತು ಓಕೆ ಅದನ್ನೂ ಸರಿ ಪಡಿಸ್ಕೊಳ್ಳೋಣ ನಾನು ಅಷ್ಟೊತ್ತಿಗೆ ಹಿರಿಯ ಶಾಸಕರಾಗಿರುವಂಥ ಶಾಮ್ನೂರು ಶಿವಶಂಕರಪ್ಪನವರು ರೊಚ್ಚಿಗೆದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾಯತ ಅಧಿಕಾರಿಗಳನ್ನು ಸರಿಯಾಗಿ ನಡೆಸ್ಕೋತಾ ಇಲ್ಲ ಅಂತ ಆದರೆ ಅವರ ಪುತ್ರರಾಗಿರುವಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಸಚಿವರು ಅವರೇ ಹೇಳಿದ್ರು ಆ ಥರದ್ದು ಏನೂ ಇಲ್ಲ ಅಂತ ಯೂ ಟರ್ನು ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಸರಿಪಡಿಸ್ಕೊಂಡು ಹೋಗ್ತಿರುವಂಥ ರಾಜ್ಯ ಸರ್ಕಾರಕ್ಕೆ ರೀ ಜನ ನೂರ ಮೂವತ್ತೈದು ಸ್ಥಾನವನ್ನು ಗೆಲ್ಲಿಸಿದ್ದಾರೆ ಸುಭದ್ರವಾದ ಸರ್ಕಾರ ಒಳಗಿರೋ ಗೊಂದಲನ್ನು ಸರಿ ಮಾಡ್ಕೊಂಡು ಹೋಗ್ಬೇಕು ಇವೆಲ್ಲದರ ನಡುವೆ ಬೆಳಗಾವಿಯ ಇಬ್ಬರು ಸಚಿವರುಗಳಾಗಿರುವಂಥ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರುಗಳ ನಡುವಿನ ಮುಸುಕಿನ ಗುದ್ದಾಟಕ್ಕೆ ತೇಪೆ ಹಚ್ಚ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬೆಳಗಾವಿ ಭೇಟಿಯ ಹಿಂದೆ ಅತಿದೊಡ್ಡ ರಾಜಕೀಯ ಚರ್ಚೆ ಇದೆ ಬೆಳಗಾವಿಯ ಪಾಲಿಟಿಕ್ಸ್ ಇದೀಗ ಮತ್ತೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಿಷ್ಟೇ ನೂರ ಮೂವತ್ತಾರು ಜನರು ಕೂಡ ನಾವು ಒಟ್ಟಾಗಿದ್ದೀವಿ ನಮ್ಮಲ್ಲಿ ಒಗ್ಗಟ್ಟಿನ ಮಂತ್ರ ಒಂದೇ ಅಂತಿಮ ಯಾವುದೇ ಗೊಂದಲ ಇಲ್ಲ ಅಂತ ವೀಕ್ಷಕರ ನಿಮ್ಮ ಪ್ರಕಾರ ನಾಯಕರುಗಳ ಮಾತು ಪಕ್ಷದಲ್ಲಾಗ್ತಿರುವಂಥ ಗೊಂದಲ ಸರ್ಕಾರದಲ್ಲಾಗ್ತಿರುವಂಥ ಒಂದಷ್ಟು ಗೊಂದಲ ಇವೆಲ್ಲ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇದೆಯಾ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಂಥ ಯಶಸ್ಸು ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲೂ ಸಿಗುತ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು